ಬಿಟ್ಕಾಯಿನ್ ಪ್ರಕರಣದ ಮರು ತನಿಖೆಗೆ ಎಸ್ಐಟಿ ರಚನೆ ಎಸ್ಐಟಿ ಅಲ್ಲಿ ವೃತ್ತಿ ವೈಷಮ್ಯದ ಆರೋಪವನ್ನ ಎದುರಿಸ್ತಾ ಇರೋ ಅಧಿಕಾರಿ ಹಿಂದೆ ಪ್ರಕರಣದ ತನಿಖೆ ಮಾಡಿದ ಅಧಿಕಾರಿಯನ್ನೇ ನಿಯೋಜನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಬಿಟ್ಕಾಯಿನ್ ಪ್ರಕರಣದ ಮರು ತನಿಖೆಗೆ ಎಸ್ಐಟಿ ರಚನೆ ಎಸ್ಐಟಿ ಅಲ್ಲಿ ವೃತ್ತಿ ವೈಷಮ್ಯದ ಆರೋಪವನ್ನ ಎದುರಿಸ್ತಾ ಇರುವಂತ ಅಧಿಕಾರಿ ಹಿಂದೆ ಪ್ರಕರಣದ ತನಿಖೆ ಮಾಡಿದ ಅಧಿಕಾರಿಯನ್ನೇ ನಿಯೋಜನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ಸಿಐಡಿ ಎಸ್ಪಿ ಶರತ್ ವಿರುದ್ಧ ಆರೋಪ ಮಾಡಿದ ಸಿಸಿಬಿ ಅಧಿಕಾರಿಗಳು ಸಿಸಿಬಿ ತನಿಖೆ ವೇಳೆ ಎಸ್ಪಿ ಶರತ್ ರಿಂದ ಬೆದರಿಕೆ ಹಾಕಿದಂತ ಆರೋಪ ಇದೆ ಬೆದರಿಕೆ ಬಗ್ಗೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದ ಸಿಸಿಬಿ ಇನ್ಸ್ಪೆಕ್ಟರ್ ಶ್ರೀಧರ್ ಪೂಜಾ ಶ್ರೀಕಿಯಿಂದ ವಶಪಡಿಸಿಕೊಂಡಿದ್ದ ಸಾಕ್ಷಿಗಳ ಸಂಬಂಧ ಸಿಸಿಬಿ ಅಧಿಕಾರಿಗೆ ಬೆದರಿಕೆ ಎಸ್ಪಿ ಶರತ್ ಬೆದರಿಕೆ ಹಾಕಿದ ಕುರಿತು ಜಂಟಿ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆಯಲಾಗಿದೆ ನಂತರವೂ ಸಿಐಡಿ ಹಾಗೂ ಸಿಸಿಬಿ ಮಧ್ಯೆ ಆರೋಪ ಪ್ರತ್ಯಾರೋಪ ಕೇಳಿಬಂದಿತ್ತು ಶ್ರೀಧರ್ ಪೂಜಾರ್ ಬರೆದಿದ್ದ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಲಭ್ಯವಾಗಿದೆ ಎಸ್ಪಿ ಶರತ್ ಬೆದರಿಕೆ ಹಾಕಿದ್ರು ಅಂತ ಈ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಆರೋಪಿತ ಅಧಿಕಾರಿ ಇರುವ ಎಸ್ಐಟಿ ಇಂದ ಹಾಗಾದ್ರೆ ನಿಷ್ಪಕ್ಷಪಾತ ತನಿಖೆ ನಡೆಯುತ್ತಾ ಅನ್ನೋದು ಈಗಿರೋ ಪ್ರಶ್ನೆ ಶ್ರೀಧರ್ ಪೂಜಾರ್ ಬರೆದಿದ್ದಂತ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಲಭ್ಯವಾಗಿದ್ದು ಅದನ್ನ ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್